ಸೊ ಇವತ್ತಿನ ವಿಶೇಷ ಏನಪ್ಪ ಅಂದರೆ ಏನು ಮಾಡೋದು ಅಂತ ಹೇಳ್ತಾರೆ. ಏನಿದು ಏನೋ ಮಾಡ್ತಿದ್ದಾರೆ, ಏನೋ ಹೇಳ್ತಿದ್ದಾರೆ ಅಂತ ಅನಿಸುತ್ತೆ ನಿಮಗೆ. ಈ ಟೈಟಲ್ಲು ಹಾಗೇ ಇದಕ್ಕೆ ರಿಲೇಟೆಡ್ ಒಂದು ಸುಮಾರು ವಿಚಾರಗಳಿದೆ, ತುಂಬ ಗಂಭೀರವಾದ ವಿಚಾರ, ತುಂಬ ಇಂಟ್ರೆಸ್ಟಿಂಗ್ ವಿಚಾರ. ಸೊ ಪ್ರತಿಯೊಂದು ಸಿನಿಮಾ ಆರಂಭದಲ್ಲಿ ಒಂದು ಸರ್ಟಿಫಿಕೇಷನ್ ಬರುತ್ತೆ, ಅದು ಸೆನ್ಸಾರ್ ಸರ್ಟಿಫಿಕೇಷನ್. ಸೊ ಅದು ಕನ್ನಡದಲ್ಲಿ ಆಗಬೇಕು, ಕನ್ನಡದಲ್ಲೇ ಬರಬೇಕು, ಕನ್ನಡದಲ್ಲೇ ಆಯಾ ಭಾಷೆ ಏನಿರುತ್ತೆ, ತೆಲುಗು ತಮಿಳ್ ಕನ್ನಡ ಹೇಗಿರುತ್ತೆ, ಆಯಾ ಪ್ರಾದೇಶಿಕ ಭಾಷೆಯಲ್ಲಿಯೇ ಪ್ರಮಾಣ ಪತ್ರವನ್ನು ಕೊಡಬೇಕು ಅನ್ನುವಂಥದ್ದು ಒಟ್ಟು ಸಿನಿಮಾದ ಸಾರಾಂಶ. ಇದನ್ನು ಹೇಳಿದ ರೀತಿ, ಇದನ್ನು ತೋರಿಸಿದ ರೀತಿ ತುಂಬ ವಿಶೇಷ. ಇದನ್ನು ಡೈರೆಕ್ಟ್ ಮಾಡಿದವರು ಯಾರು, ಇದರಲ್ಲಿ ಯಾರೆಲ್ಲ ಇದ್ದಾರೆ, ಏನೆಲ್ಲ ಇದೆ, ಎಷ್ಟು ನಿಮಿಷದ ಸಿನಿಮಾ ಇದು, ಎಲ್ಲ ಡೀಟೇಲ್ ಹೇಳ್ತೀನಿ. ಒಂದಷ್ಟು ಫೋಟೋಸ್ ಇದೆ, ನೋಡ್ತಾ ಹೋಗಿ ಪ್ಲೀಸ್. ಏನು ಮಾಡೋದು ಸಿನಿಮಾ ಯಾರು ಡೈರೆಕ್ಟರ್ಪ್ಪ ಅಂತಂದರೆ ಅದು ಪವನ್ ಕುಮಾರ್. ಪವನ್ ಕುಮಾರ್ ಅಂದ ತಕ್ಷಣ ನಿಮಗೆ ಲೂಸಿಯಾ ಪವನ್ ನೆನಪಾಗ್ಬೋದು, ಅಥವಾ ಗೋವಿಂದಾಯನಮ್ಮ ಸಿನಿಮಾದ ಪವನ್ ನೆನಪಾಗ್ಬೋದು, ಪವನ್ ಒಡೆಯರ್ ನೆನಪಾಗ್ಬೋದು. ಯಾಕಂದರೆ ಒಂದಷ್ಟು ಸಿಮಿಲ್ಯಾರಿಟಿ ಅಂದರೆ ಪವನ್ ಅನ್ನೋ ವಿಚಾರದಲ್ಲಿ ಸಿಮಿಲ್ಯಾರಿಟಿ ಇದೆ. ಸೊ ಸಿನಿಮಾ ನಿರ್ದೇಶನದಲ್ಲಿ ಇಬ್ಬರು ಡೈರೆಕ್ಟ್ರೇ. ಸೊ ಇಬ್ಬರದ್ದು ಬೇರೆ 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 ದಾಟಿದೆ, ತಾಕತ್ತಿದೆ, ಶಕ್ತಿ ಇದೆ. ಆದರೆ ಇಲ್ಲಿ ಪವನ್ ಕುಮಾರ್, ಅದೇ ಲೂಸಿಯಾ ಪವನ್, ಯೂಟರ್ನ್ ಪವನ್, ಸೊ ಇವರ ಒಂದು ಥಿಂಕಿಂಗ್ ಏನಿದೆ ತುಂಬ ವಿಭಿನ್ನವಾದದ್ದು, ವಿಶೇಷವಾದದ್ದು ಅಂತ ಹೇಳ್ಬೋದು. ಅವ್ರ ಸಿನಿಮಾಗಳಕ್ಕೆ ಏನಿದೆ ಅದಕ್ಕೆ ಅದೇ ಸಾಕ್ಷಿ, ಅವ್ರ ಸಿನಿಮಾಗಳೇ ಸಾಕ್ಷಿ. ಯಾಕಂದರೆ ಅಷ್ಟು ಅದ್ಭುತವಾದ ಕಂಟೆಂಟ್ಗಳನ್ನು ಎತ್ಕೊಂಡು ಸಿನಿಮಾ ಮಾಡ್ತಾರೆ. ಈಗ ಏನು ಮಾಡೋದು ಏನಿದೆಯಲ್ಲ ವಿಶೇಷವಾದ ಟೈಟಲ್ ಸಿನಿಮಾ, ಇದನ್ನು ಅವರೇ ಡೈರೆಕ್ಟ್ ಮಾಡಿರುವಂಥದ್ದು. ಈ ಸಿನಿಮಾದಲ್ಲಿ ವಿಶೇಷವಾಗಿ ಏನಪ್ಪ ಅಂತಂದರೆ ಈ ಸೆನ್ಸಾರ್ ಸರ್ಟಿಫಿಕೇಷನ್ ಏನಿದೆ, ಅಥವಾ ಸೆನ್ಸಾರ್ ಪ್ರಮಾಣ ಪತ್ರ ಏನಿದೆ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಕ್ಲಾರಿಟಿ ಸಿಗೋದನ್ನೇ ಇಲ್ಲ ನಿಮಗೆ. ಒಂದು ಪ್ರಮಾಣ ಪತ್ರ ನೋಡಿದಾಗ ನಿಮಗೆ ಯಾವುದು ಏನು ಸಡನ್ನಾಗಿ ಗೊತ್ತಾಗೋದನ್ನಿಲ್ಲ. ಯಾಕಂದರೆ ಅಲ್ಲಿ ಭಾಷೆ ಒಂದು ಇಂಗ್ಲೀಷ್ ಇರುತ್ತೆ, ಇನ್ನೊಂದು ಹಿಂದಿ ಇರುತ್ತೆ. ಸೊ ಹಿಂದಿ ಬಲ್ಲವರು ಓದ್ಬೋದು, ಹಿಂದಿ ಬಾರದೇ ಇರೋದು ಏನಂತ ಬಿಟ್ಬಿಡ್ಬೋದು, ಇಂಗ್ಲೀಷ್ ಓದೋರು ಗೊತ್ತಾಗ್ಬೋದು, ಇಂಗ್ಲೀಷ್ ಓದೇ ಇದ್ದವ್ರಿಗೆ ಗೊತ್ತಾಗುತ್ತೆ. ಒಂದು ರೀತಿ ಸರಿಯಾದ ಕಮ್ಯುನಿಕೇಷನ್ ಆಗಲ್ಲ, ಸರ್ಟಿಫಿಕೇಷನ್ ಬಂದಾಗ ಏನು ಬಂದರೂ ಗೊತ್ತಾಗಲ್ಲ ಅನ್ನುವಂಥದ್ದು ವಾದ ಈಗಲ್ಲ ಯಾವಾಗಲೂ ಇದೆ. ಸೊ ಈಗ ಕನ್ನಡ ಬರಬೇಕು, ಹಿಂದಿ ಹೇರಿಕೆ ಹಾಕ್ಬೇಕು ನಮಗೆ ಅನ್ನುವಂಥದ್ದೆಲ್ಲ ಇದ್ದೇ ಇದೆ. ಸೊ ಹಿಂದಿ ಗೊತ್ತಿರೋರು ಅದನ್ನು ವಿರೋಧ ಮಾಡ್ತಾರೆ, ಯಾಕೆ ಬೇಕು ನಮ್ಮ ರಾಷ್ಟ್ರೀಯ ಭಾಷೆ ಅನ್ನುವ ಅರ್ಥದಲ್ಲಿ ಮಾತಾಡ್ತಾರೆ. ಸೊ ಅದರ ಹೊರತಾಗಿ ಸಿನಿಮಾ ಅಂತ ಬಂದರೆ ಈ ಸಿನಿಮಾದಲ್ಲಿ ಪವನ್ ಕುಮಾರ್ ಒಂದು ವಿಶೇಷವಾದ ವಿಷಯನ ಎತ್ಕೊಂಡಿರುವಂಥದ್ದು, ಕನ್ನಡದಲ್ಲಿಯೇ ಸಿನಿಮಾದ ಸರ್ಟಿಫಿಕೇಷನ್ ಅಂದರೆ ಪ್ರಮಾಣ ಪತ್ರ ಸಿಗಬೇಕು, ಕನ್ನಡದಲ್ಲೇ ಬರಬೇಕು ಅನ್ನುವಂಥದ್ದು ಒಟ್ಟು ತಾತ್ಪರ್ಯ, ಒಟ್ಟು ಅವರ ಹೋರಾಟ ಸಿನಿಮಾ ಮೂಲಕ ಅನ್ನುವಂಥದ್ದು ತುಂಬ ವಿಶೇಷವಾದ ವಿಚಾರ. ಸೊ ತಮ್ಮದೇ ಪ್ರೊಡಕ್ಷನ್ ಹೌಸ್ನಲ್ಲಿ ಈ ಒಂದು ಪುಟ್ಟ ಸಿನಿಮಾ ಇದು, ಅಂದರೆ ದೊಡ್ಡ ಸಿನಿಮಾ ಅಲ್ಲ, ದೊಡ್ಡ ಸ್ಕ್ರೀನ್ ಬರದೇ ಇರುವಂಥ ಸಿನಿಮಾ ಇದು, ಪುಟ್ಟ ಸಿನಿಮಾ 12 ನಿಮಿಷ ಸಮಥಿಂಗ್ ಸೆಕೆಂಡ್ಸ್ ಏನೋ ಇದೆ ಇದು. ಸೊ ಈ ಸಿನಿಮಾದ ಬಗ್ಗೆ ಹೇಳಲಿಕ್ಕೆ ಕಾರಣ ಅದೇನೆ, ಸಾಮಾನ್ಯವಾಗಿ ಎಂಟರ್ಟೈನ್ಮೆಂಟ್ ಬಗ್ಗೆ ಮಾತಾಡ್ತೀವಿ, ಒಂಥರ ಆಫ್ ಬೀಟ್ ಸಿನಿಮಾ ಬಗ್ಗೆ ಮಾತಾಡ್ತೀವಿ, ಹಾಗೆಯೇ ಬೇರೆ ಬೇರೆ ಕಂಟೆಂಟ್ ಇರುವಂಥ ಸಿನಿಮಾ ಬಗ್ಗೆ ಮಾತಾಡ್ತೀವಿ. ಆದರೆ ಈ ಒಂದು ಪ್ರಾದೇಶಿಕ ಸೆನ್ಸಾರ್ ಮಂಡಳಿಯ ರಿಲೇಟೆಡ್ ಸಿನಿಮಾಗಳು ಬಂದೇ ಇಲ್ಲ, ಬರೇ ಅದರ ಬಗ್ಗೆ ಹೋರಾಟ, ಮನವಿ ಪತ್ರ ಕೊಡುವಂಥದ್ದು ಎಲ್ಲವೂ ಆಗಿರುವಂಥದ್ದು. ಆದರೆ ಇಲ್ಲಿ ಸಿನಿಮಾನ ಸಿನಿಮಾ ರೀತಿಯಲ್ಲಿ ಹೇಳ್ತಾನೆ, ಗಂಭೀರವಾದ ಸಿನಿಮಾ ರಿಲೇಟೆಡ್ ವಿಷಯ ಹೇಳಿರುವಂಥದ್ದು ತುಂಬ ವಿಶೇಷವಾದ ವಿಚಾರ. ಸೊ ಇದನ್ನು ಒಮ್ಮೆ ನೋಡಿದರೆ ನಿಮಗೆ ಗೊತ್ತಾಗುತ್ತೆ, ಇಲ್ಲಿ ಹೀರೋ ಇಲ್ಲ, ಹೀರೋಯಿನ್ ಇಲ್ಲ, ಹಾಗೆಯೇ ಏನಪ್ಪ ವಿಲನ್ ಇಲ್ಲ, ಯಾರ್ಯಾರೂ ಇಲ್ಲ. ಆದರೆ ಅಲ್ಲಿಯ ಮಾತು, ಅಲ್ಲಿಯ ಪಾತ್ರಗಳು, ಆ ಪಾತ್ರಗಳು ಹೇಳುವಂಥ ಸತ್ಯ ವಿಚಾರ, ಒಂದಷ್ಟು ಹೋರಾಟ, ಎಲ್ಲವೂ ನಿಮಗೆ ನಿಜವಾಗಲೂ ಹಿಡಿದು ಕೊಡಿಸುತ್ತೆ. ಏನು ಮಾತಾಡ್ತಾ ಇದ್ದಾರೆ ಅವರು, ಸುಮ್ಮನೆ ಖಾಲಿ ಪೀಲಿ ಮಾತಾಡ್ತಾ ಇದ್ದಾರೆ ಅಂತ ಅನ್ಸಲ್ಲ ನಿಮಗೆ ಅವ್ರು ಮಾತಾಡ್ತಾ ಕೂತಾಗ. ಯಾಕಂದರೆ ಅಷ್ಟು ಗಂಭೀರವಾದ ವಿಚಾರ, ಸಿನಿಮಾ ರಿಲೇಟೆಡ್ ಗೊತ್ತಿಲ್ಲದೇ ಇರೋರು ಯಾರಾದರೂ ನೋಡಿದರೂ ಕೂಡ ಇದೇನೋ ಹೇಳ್ತಿದ್ದಾರೆ, ಇಂಟ್ರೆಸ್ಟಿಂಗ್ ಆಗಿದೆ ಅಂತ ಅನ್ಸಕ್ಕೆ ಶುರು ಆಗುತ್ತೆ. ಯಾಕಂದರೆ ಇಲ್ಲಿ ಕನ್ನಡ ಅಂತ ಬರುತ್ತೆ, ಭಾಷಾಭಿಮಾನ ಎಂತಹ ವ್ಯಕ್ತಿ ಇದ್ದರೂ ಕೂಡ ಭಾಷೆಯ ಬಗ್ಗೆ ಪ್ರೀತಿ ಇದ್ದೇ ಇರುತ್ತೆ, ಕನ್ನಡ ಆಗಿರ್ಬೋದು, ತೆಲುಗು ಆಗಿರ್ಬೋದು, ತಮಿಳ್ ಆಗಿರ್ಬೋದು. ಸೊ ಆ ಭಾಷಾಭಿಮಾನಕ್ಕೆ ಸಂಬಂಧಪಟ್ಟಾಗ ಯಾರು ಮಾತಾಡಿದ್ರು ಕಣ್ಣು ಅರಳುತ್ತೆ, ಕಿವಿ
ಅಲರ್ಟ್ ಆಗುತ್ತೆ. ಸೊ ಆ ನಿಟ್ಟಿನಲ್ಲಿ ಈ ಸಿನಿಮಾ ಪುಟ್ಟ ಸಿನಿಮಾ ನಿಮ್ಮನ್ನು ಬಡಿದೆಬ್ಬಿಸುತ್ತೆ. ಯಾಕಂದರೆ ಕನ್ನಡ ಭಾಷೆ ಕನ್ನಡದಲ್ಲೇ ಬರಬೇಕು. ಸೆನ್ಸಾರ್ ಮಂಡಳಿಯ ಪ್ರಮಾಣ ಪತ್ರ ಅನ್ನುವಂಥದ್ದು ಒಟ್ಟು ಈ ಸಿನಿಮಾದ ಆಶಯ. ಇದರಲ್ಲಿ ಹೇಳಿದ ರೀತಿ ಯಾವ ಥರ ಇದೆ, ಹೇಗೆಲ್ಲ ಇರುತ್ತೆ, ಅದನ್ನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ನಿಮಗೆ. ಸೊ ಇನ್ನಷ್ಟು ಫೋಟೋಸ್ ಇದೆ ಆ ಸಂದರ್ಭದ, ಸಿನಿಮಾದ ಒಂದಷ್ಟು ಸ್ಕ್ರೀನ್ಶಾಟ್ಸ್ ಇದೆ ನೋಡಿ. ಓಕೆ, ಏನಿದು ಅಥವಾ ವಾಟ್ ಟು ಡೂ, ಏನು ಮಾಡುವುದು, ಏನು ಟೈಟಲ್ ಇದೆ, ವಿಶೇಷವಾದ ಟೈಟಲ್ ಸಿನಿಮಾ. ಇದರಲ್ಲಿ ಸೆನ್ಸಾರ್ ಮಂಡಳಿಯ ಸಿನಿಮಾ ಇರುತ್ತೆ. ಆ ಸಿನಿಮಾನ ನೋಡಿರ್ತಾರೆ ಯಾರಪ್ಪ ಅಂದರೆ ಸೆನ್ಸಾರ್ ಮಂಡಳಿಯಲ್ಲಿ ಇರುವಂಥ ವಿವಿಧ ವಿಭಾಗದ ಸದಸ್ಯರು ಈ ಒಂದು ಮಂಡಳಿಯಲ್ಲಿ ಇರ್ತಾರೆ. ಸೊ ಸಹಜವಾದ ಒಂದು ಪ್ಯಾಟ್ರನ್ ಅದು. ಯಾವುದೇ ಒಂದು ಸಿನಿಮಾವನ್ನು ಸೆನ್ಸಾರ್ ಮಾಡೋದು ಮುಂಚೆ ಸದಸ್ಯರು ನೋಡ್ತಾರೆ, ಒಬ್ಬ ಮಹಿಳಾ ಸದಸ್ಯರು ನೋಡ್ತಾರೆ, ನೋಡಿ ಅವರು ತಮ್ಮ ಅಭಿಪ್ರಾಯವನ್ನು ತಿಳಿಸಿ ಒಟ್ಟು ಅಭಿಪ್ರಾಯವನ್ನು ಸಂಗ್ರಹಿಸಿ ಅದಕ್ಕೆ ಎ ಕೊಡಬೇಕಾ, ಯು ಕೊಡಬೇಕಾ, ಯು ಎ ಕೊಡಬೇಕಾ ಅನ್ನುವಂಥದ್ದು ತೀರ್ಮಾನ ಮಾಡ್ತಾರೆ. ಸೊ ಇದು ಈಗಿರುವಂಥ ಒಂದು ಫಾರ್ಮ್ಯಾಟ್, ಇದು ಚಾಲ್ತಿಯಲ್ಲಿ ಬಂದಿರುವಂಥದ್ದು. ಕನ್ನಡ ಅಲ್ಲ, ಹಿಂದಿ ಮತ್ತು ಇಂಗ್ಲೀಷ್ನಲ್ಲಿ ಪ್ರಮಾಣ ಪತ್ರ ಕೊಡ್ತಿರುವಂಥ ಒಂದು ವ್ಯವಸ್ಥೆ ಈಗಿರುವಂಥದ್ದು, ಚಾಲ್ತಿಯಲ್ಲಿರುವಂಥದ್ದು. ಸಿನಿಮಾದಲ್ಲಿ ಏನಪ್ಪ ಅಂತಂದರೆ ಸಿನಿಮಾ ನೋಡ್ತಾರೆ, ಏನು ಮಾಡೋದು ಅನ್ನುವುದು ಸಿನಿಮಾ ಹೆಸರ ಗೊತ್ತಿಲ್ಲ, ಆದರೆ ಒಂದು ಸಿನಿಮಾ ನೋಡ್ತಾರೆ ಅವರೆಲ್ಲ ಬಂದು. ನೋಡಿ ಬಂದು ಮೀಟಿಂಗ್ ಕೊಡ್ತಾರೆ, ಮೀಟಿಂಗ್ ಕೂತು ಒಬ್ಬೊಬ್ಬರು ಒಂದೊಂದನ್ನ ವಿಷಯ ಹೇಳ್ತಾ ಹೋಗ್ತಾರೆ. ಈ ಸಿನಿಮಾದಲ್ಲಿ ಬ್ಲಡ್ ಇಲ್ಲ, ಯಾವುದೇ ಥರದ ಹಿಂಸೆ ಇಲ್ಲ, ಬೇರೆ ಥರದ ಎಕ್ಸ್ಪೋಸ್ ಇಲ್ಲ, ಆದರೂ ಕೂಡ ಇದಕ್ಕೆ ಕ್ಲಿಯರ್ ವ್ಯೂ ಕೊಡಬೇಕು ಅನ್ನುವಂಥದ್ದು ಚರ್ಚೆ ಶುರು ಆಗುತ್ತೆ. ಹಾಗೆಯೇ ಅವರ ಹೆಡ್ ಏನಿರ್ತಾರೆ, ಸೆನ್ಸಾರ್ ಮಂಡಳಿಯ ಅಧಿಕಾರಿ ಏನಿರ್ತಾರೆ, ಅವರು ಕೂಡ ಆಲ್ರೆಡಿ ಹೇಳಿರ್ತಾರೆ ಇವ್ರಲ್ಲಿ ಏನಿಲ್ಲ, ಇವು ಕೊಟ್ಟು ಕಳಿಸ್ಬಿಡು ಅನ್ನುವಂತೆ. ಸೊ ಇವು ಕೊಡುವಂಥ ಪ್ರಮಾಣ ಪತ್ರ, ಹಾಗೆಯೇ ಇನ್ನು ಕೆಲವರು ಹೇಳ್ತಾರೆ ಇಲ್ಲ, ಇದ್ರ ಬಗ್ಗೆ ಎಲ್ಲ ಕ್ಲಿಯರ್ ಇದ್ದಮೇಲೂ ಕೂಡ ಯಾಕೆ ಇಲ್ಲಿ ಚರ್ಚೆ ಆಗ್ತಿದೆ ಅನ್ನುವಂಥ ವಿಷಯ ಬರುತ್ತೆ. ಅದರಲ್ಲಿ ಒಬ್ಬ ಹಿರಿಯ ಸದಸ್ಯ ಹೇಳ್ತಾರೆ, ಸಿನಿಮಾದ ಕಂಟೆಂಟು, ಆ ಕಂಟೆಂಟು ತುಂಬ ಆಳವಾಗಿರುವಂಥದ್ದು, ನಮ್ಮ ಬಗ್ಗೆನೇ ಹೇಳಿರುವಂಥದ್ದು ಅನ್ನುವಂಥ ವಿಚಾರವನ್ನು ಅವರಲ್ಲಿ ವ್ಯಕ್ತಪಡಿಸ್ತಾರೆ. ಆವಾಗ ಗೊತ್ತಾಗುವಂಥದ್ದು ಸಿನಿಮಾದಲ್ಲಿ, ಅದು ಸೆನ್ಸಾರ್ ರಿಲೇಟೆಡ್ ಸಿನಿಮಾದಲ್ಲಿ, ಸಿನಿಮಾ ಅಂದರೆ ಸೆನ್ಸಾರ್ ಮಂಡಳಿಯ ಸದಸ್ಯರು ಸಿನಿಮಾ ನೋಡಿ ಬಂದು ಸಿನಿಮಾದ ಬಗ್ಗೆ ಚರ್ಚೆ ಮಾಡ್ತಾರೆ. ಈ ಸಿನಿಮಾದಲ್ಲಿ ಇದೇ ಮಜಾ ಇರುವಂಥದ್ದು, ಇಲ್ಲಿ ಕಂಟೆಂಟೇ ಮಜಾ ಇರುವಂಥದ್ದು. ಸೊ ಇವರು ಸದಸ್ಯರು ಚರ್ಚೆ ಮಾಡ್ತಾರೆ. ಹಾಗೆಯೇ ಕನ್ನಡದಲ್ಲಿಯೇ ಪ್ರಮಾಣ ಪತ್ರ ಬರಬೇಕು ಅನ್ನುವಂಥದ್ದು ಒಬ್ಬರ ಬಲವಾದ ವಾದ. ಇನ್ನೊಬ್ಬ ಲೇಡಿ ಏನಿರ್ತಾರೆ, ಹೌದು ಅವ್ರು ಕೇಳಿದ್ರು ಸರಿ, ಯಾಕಂದರೆ ನನಗೆ ಈ ಸಿನಿಮಾ ನೋಡಿದ್ಮೇಲೆ ರೂಲ್ಸ್ ಬಗ್ಗೆ ನನಗೆ ಗೊತ್ತಾಯಿತು ಅಂತ ಹೇಳಿ ಲೇಡಿ ಹೇಳ್ತಾರೆ. ಮತ್ತೊಬ್ಬರು ಅವ್ರನ್ನ ಕಾಲು ಎಳಿತಾರೆ, ರೂಲ್ಸ್ ಬುಕ್ ಇದೆ ಓದಿಲ್ವಾ ಅಂತಾರೆ, ಇಲ್ಲ ಅದರಲ್ಲಿ ಓದಲಿಕ್ಕೆ ನನಗೆ ಬರಲ್ಲ ಯಾಕಂದರೆ ಅದು ಇಂಗ್ಲೀಷಲ್ಲಿದೆ ಅನ್ನುವಂಥದ್ದು ಅವ್ರು ಹೇಳ್ತಾರೆ. ಹೀಗೆ ಕನ್ನಡ, ಇಂಗ್ಲೀಷ್, ಹಿಂದಿ ಈ ಮೂರು ಭಾಷೆಗೆ ಸಂಬಂಧಪಟ್ಟಾಗ ಒಂದಷ್ಟು ಚರ್ಚೆಗಳಾಗುತ್ತೆ. ಚರ್ಚೆ ಆದಮೇಲೆ ಅಧಿಕಾರಿ ಮೇಲೆ ಪ್ರೆಜರ್ ತರ್ತಾರೆ ಇಡೀ ಸದಸ್ಯರು. ಸದಸ್ಯರ ವಾದ ಏನಪ್ಪ ಅಂದರೆ, ಕೊಟ್ಬಿಡಿ ಆಯಾ ಭಾಷೆಯಲ್ಲಿ ಪ್ರಮಾಣ ಪತ್ರ ಕೊಡೋದು ತಪ್ಪೇನಿದೆ, ಅವರು ಕನ್ನಡ ಸಿನಿಮಾಗೆ ರಿಲೇಟೆಡ್ ಪ್ರಮಾಣ ಪತ್ರ ಕೇಳ್ತಾರೆ, ಕನ್ನಡದಲ್ಲಿ ಕೊಡಿ ಅನ್ನುವಂಥದ್ದು. ಸೊ ಈ ಥರ ಚರ್ಚೆಯಾಗಿ ಅಧಿಕಾರಿ ರಾಜೀನಾಮೆ ಕೊಡ್ತಾರೆ, ಅದು ಸಿನಿಮಾದಲ್ಲಿ. ಸೊ ಈ ಸಿನಿಮಾದಲ್ಲಿ ಏನಾಗುತ್ತೆ ಅನ್ನುವಂಥದ್ದು ತುಂಬ ವಿಶೇಷ. ಅಧಿಕಾರಿ ರಾಜೀನಾಮೆ ಕೊಟ್ರ ಅಥವಾ ಕನ್ನಡದಲ್ಲಿ ಪ್ರಮಾಣ ಪತ್ರ ಕೊಟ್ರ ಅನ್ನುವಂಥದ್ದು. ಕೊನೆಯ ಒಂದಷ್ಟು ಸೀನ್ ಬರುತ್ತೆ, ಅಲ್ಲಿ ಎಲ್ಲ ಸದಸ್ಯರು ಕನ್ನಡದಲ್ಲಿರುವಂತಹ ಒಂದು ಪ್ರಮಾಣ ಪತ್ರವನ್ನು ಓದ್ತಾರೆ. ಅಂದರೆ ಇಲ್ಲಿಗೆ ಕನ್ನಡದಲ್ಲಿಯೇ ಒಂದು ಪ್ರಮಾಣ ಪತ್ರ ಒಂದು ಸಿನಿಮಾಗೆ ಸಿಕ್ತು ಅನ್ನುವಂಥದ್ದು ಈ ಒಟ್ಟು ಸಿನಿಮಾದ ಕ್ಲೈಮ್ಯಾಕ್ಸ್. ವೆರಿ ಇಂಟ್ರೆಸ್ಟಿಂಗ್ ವಿಚಾರ, ಯಾಕಂದರೆ ಗೊತ್ತಿರೋರಿಗೆ ಇದ್ರ ಬಗ್ಗೆ ಬೇಗ ಕನೆಕ್ಟ್ ಆಗ್ತಾರೆ, ಗೊತ್ತಿಲ್ಲದಿರೋರು ಏನೋ ಕನ್ನಡದ ಬಗ್ಗೆ ಇರುತ್ತೆ, ಕನ್ನಡದಲ್ಲಿ ಪ್ರಮಾಣ ಪತ್ರ ಬರಬೇಕು ಅನ್ನಂತಾರೆ. ನೀವು ಸಿನಿಮಾ ನೋಡೋಕೆ ಹೋಗ್ತಿರಲ್ವ, ಸಿನಿಮಾ ನೋಡೋಕೆ ಹೋದಾಗ ತೆರೆ ಮೇಲೆ ಬರುತ್ತದು, ಎಲ್ಲೋ ಹುಡುಕ್ತೇನೋ ಕನ್ನಡ ಸಿನಿಮಾ ಅಂತ ಇರುತ್ತೆ, ಯಾವುದೋ ಸಿನಿಮಾದ ಹೆಸರು ಇರುತ್ತೆ, ಪೂರ ಹಿಂದಿ ಮತ್ತು ಇಂಗ್ಲೀಷ್ ಇರುತ್ತೆ. ಅದೇ ನಿಮಗೆ ಕನ್ನಡದಲ್ಲಿ ಇತ್ತಂದರೆ ಏನಿದು ಪಟ್ಟಂದು ಪ್ರಮಾಣ ಪತ್ರ ಅನ್ನುವಂಥದ್ದು ಕನ್ನಡದಲ್ಲಿದ್ದರೆ ಬೇಗ ಅರ್ಥ ಆಗುತ್ತೆ ಅನ್ನುವಂಥದ್ದು ನನ್ನ ವೈಯಕ್ತಿಕ ವಿಚಾರ. ಸೊ ಇಷ್ಟು ಹೇಳಿ ನನ್ನ ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು.